ನಾನು ಇವತ್ತು ನಿಮ್ಮ ಜೊತೆ ಬೆಲ್ಲದ ಕರ್ಚಿಕಾಯಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋಸನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ. ಬೆಲ್ಲದ ಕರ್ಚಿಕಾಯಿ ಮಾಡೋಕ್ಕೆ ನಾನು ಇವತ್ತು 1 ಕಪ್ ಪುಟಾಣಿ ತೊಗೊಂಡಿನಿ, 1 ಕಪ್ ಬೆಲ್ಲ ತೊಗೊಂಡಿನಿ, 1/2 ಕಪ್ ಕೊಬ್ಬರಿ ತೊಗೊಂಡಿನಿ, 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ, 1/2 ಕಪ್ ಎಳ್ಳು ತೊಗೊಂಡಿನಿ, 1/2 ಕಪ್ ರವಾ ತೊಗೊಂಡಿನಿ, ಆಮೇಲೆ ಸ್ವಲ್ಪ ತುಪ್ಪ ತೊಗೊಂಡಿನಿ. ಜಾಜಿಕಾಯಿನ ಪೌಡರ್ ಮಾಡಿ ಒಂದು ಸ್ವಲ್ಪ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿನಿ. ಈಗ ಒಂದು ಬೌಲ್ ಒಳಗೆ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ 1/2 ಕಪ್ ರವಾ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಮೈದಾ ಮಿಕ್ಸರನ್ನು ಚಂದಂಗೆ ಕಲಿಸ್ಕೋಬೇಕು. ಮೈದಾ ಹಿಟ್ಟನ್ನು ಭಾಳ ತೆಳುವಾಗಿನೂ ನಾದ್ಕೋಬಾರ್ದು, ಭಾಳ ಗಟ್ಟಿಯಾಗಿನೂ ನಾದ್ಕೋಬಾರ್ದು. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಅದನ್ನಿಷ್ಟು ನಾದ್ಕೊಂಡು ಅದನ್ನು 1/2 ಅವರ್ ಅಥವಾ 1 ಅವರ್ ಅದನ್ನು ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು. ಈಗ ನಾವು ಪುಟಾಣಿ, ತುರಿದಿಟ್ಟಿರೋ ಕೊಬ್ಬರಿ, ಗಸಗಸೆ, ಎಳ್ಳು ಇದನ್ನೆಲ್ಲ ಬಾಂಡ್ಲಿ ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳಿಲ್ಲ ಅಂತಂದರೂ ನಡೀತದೆ, ಆದರೆ ಬಿಸಿ ಮಾಡಿಕೊಂಡ್ರೆ ಅದ್ರ ಫ್ಲೇವರ ಚಲೋ ಬರ್ತೈತಿ. ಹಾಗಾಗಿ ನಾನು ಎಲ್ಲನೂ ಚಂದಂಗೆ ಬಿಸಿ ಮಾಡ್ಕೊಳಕತ್ತೀನಿ. ಇದನ್ನು ನಾವು ಕಲರ್ ಚೇಂಜ್ ಮಾಡೋವರೆಗೂ ಹುರಿಬಾರ್ದು, ಜಸ್ಟ್ ಬಿಸಿ ಆದಮೇಲೆ ಅದನ್ನೆಲ್ಲ ತಕ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಬೇಕು. ಈಗ ನಾವು ಏಲಕ್ಕಿ ಮತ್ತು ಜಾಜಿಕಾಯಿ ಪೌಡರನ್ನು ಹಾಕಿ ಮಿಕ್ಸರ್ ಒಳಗೆ ಪೌಡರ್ ಮಾಡ್ಕೋಬೇಕು. ಈ ಪೌಡರ್ ತರಿ ತರಿಯಾಗಿರಬೇಕು, ಭಾಳ ಸಣ್ಣಾಗಿ ಮಿಕ್ಸರ್ ಮಾಡ್ಕೋಬಾರ್ದು. ಪುಟಾಣಿನೂ ಪೌಡರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಒಂದು ಬೌಲ್ ಒಳಗೆ ಇಟ್ಕೋಬೇಕು. ಈಗ ನಾವು ಪುಟಾಣಿ ಪೌಡರಿಗೆ ಕೊಬ್ಬರಿ, ಏಲಕ್ಕಿ, ಜಾಜಿಕಾಯಿ, ಎಳ್ಳು, ಗಸಗಸೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ಜೊತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡಿ ಪೌಡರನ್ನು ರೆಡಿ ಮಾಡ್ಕೋಬೇಕು. ಈಗ ಮೈದಾ ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಚಂದಂಗೆ ಲಟ್ಟಿಸ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ, ಎಷ್ಟು ದೊಡ್ಡ ಬೇಕೋ, ಎಷ್ಟು ಸಣ್ಣ ಬೇಕೋ ಅದನ್ನು ನೋಡಿಕೊಂಡು ನೀವು ಲಟ್ಟಿಸ್ಕೋಬೇಕು. ನಾನು ಕರ್ಚಿಕಾಯಿ ಮಾಡೋಕ್ಕೆ ಕರ್ಚಿಕಾಯಿ ಮೋಲ್ಡನ್ನು ಯೂಸ್ ಮಾಡಕತ್ತೀರಿ. ನೀವು ಬೇಕಿದ್ರೆ ಹಾಗೆ ಮೋಲ್ಡ್ ಯೂಸ್ ಮಾಡಲಾರ್ದೇನು ಮಾಡಬಹುದು. ಈಗ ನಾನು ಲಟ್ಸಿಟ್ಕೊಂಡಂತಹ ಎಲೆ ಒಳಗೆ ಪೌಡರ್ ಹಾಕಿ ಕರ್ಚಿಕಾಯಿನ ರೆಡಿ ಮಾಡಿಕೊಂಡೆ. ಈಗ ನಾನು ಬಾಂಡ್ಲಿ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದೊಂದೇ ಕರ್ಚಿಕಾಯನ್ನು ಕರ್ಕೋತೀನಿ. ಕರ್ಚಿಕಾಯನ್ನು ಡಾರ್ಕ್ ಬ್ರೌನ್ ಆಗುವವರೆಗೂ ಕರಿಬಾರ್ದು, ಸ್ವಲ್ಪ ಲೈಟಾಗಿ ಸ್ವಲ್ಪ ಬ್ರೌನ್ ಆದಮೇಲೆ ತೆಗೆದು ಬಿಡಬೇಕು. ಈಗ ನೋಡ್ರಿ, ಇಷ್ಟು ಬ್ರೌನ್ ಆದರೆ ಸಾಕು, ನಾವು ಕರ್ಚಿಕಾಯನ್ನು ತಕ್ಕೊಂಡು ಬಿಡಬೇಕು. ಕರ್ಚಿಕಾಯಿ ರೆಡಿ ಆದು ಹೆಂಗೂ ಫೆಸ್ಟಿವಲ್ ಸೀಸನ್ ಅಂತೂ ಸ್ಟಾರ್ಟ್ ಆಯಿತು. ಸೊ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಈ ರೀತಿ ಕರ್ಚಿಕಾಯಿ ಮಾಡಿಕೊಂಡು ಎಲ್ಲ ಜೊತೆ ಎಂಜಾಯ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.